ಇನ್ನು ಉಡುಪಿ ಕ್ಷೇತ್ರದ ಕತೆ ನೋಡೋದಾದ್ರೆ ಉಡುಪಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಸ್ವತಂತ್ರವರು ಈಗ ರಘುಪತಿ ಭಟ್ರು ಬಿಜೆಪಿ ಇನ್ನೊಂದ್ ಎರಡನೇ ಪ್ರಮೋದ್ ಬದರಾಜ್ ಕಾಂಗ್ರೆಸ್ ಬಿಟ್ಟು ಬಂದ್ಬಿಟ್ಟವ್ರೆ ಬಿಜೆಪಿಗೆ ಅವ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ರು ಯಾಕಂದ್ರೆ ಅಲ್ಲಿ ಮೈತ್ರಿ ಮಾಡ್ಕೊಂಡಿದ್ ಕಾರಣ ಆ ಕಾರಣಕ್ಕೆ ಈ ಬಾರಿ ರಘುಪತಿ ಭಟ್ ಉದಯ್ ಕುಮಾರ್ ಶೆಟ್ರು ಇಬ್ರು ನಡುವೆ ಟಿಕೆಟ್ ಅವ್ರಿಗೆ ಅವ್ರಿಗೆ ಅಂತಿದೆ ಅಂಡ್ ಕಾಂಗ್ರೆಸ್ ಇಂದ ರಮೇಶ್ ಕಾಂಚನ್ ಹಾಗೆ ಪ್ರಸಾದ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಇವ್ರದೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಹೌದು ಉಡುಪಿ ಕ್ಷೇತ್ರ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅವರು ಅಭ್ಯರ್ಥಿಯನ್ನು ಬದಲಾಯಿಸಬಹುದು ಆಮೇಲೆ ಬಿಜೆಪಿಯವ್ರದ ಹೆಂಗೆ ಗೊತ್ತ ಈ ಭಾಗದಲ್ಲಿ ಯಾರೂ ನಿರೀಕ್ಷೆ ಹೋಗಿ ಹಿಂಗ್ ಭಾಷಣ ಕೇಳ್ತಾರೆ ಅಧ್ಯಕ್ಷ ಭಾಷಣ ಮಾಡ್ಲಿಕ್ಕೆ ಹತ್ತಾರ ಅಂತ ನಾನು ನೋಡ್ದು ನೋಡ್ತೇನೆ ನೀವೇಳ್ಲ್ಲ ಎಷ್ಟು ವರ್ಷ ಕಾರ್ಯಕರ್ತ ಮಾಡಿ ಕ್ಯಾಂಡಿಟ್ ಅಷ್ಟೇ ನಿಜ ಸೂಟು ಬೂಟು ಹೊಲ್ಸ್ಕೊಂಡು ಶೋಕಿ ಮಾಡ್ಕೊಂಡು ನಂದೇ ಟಿಕೆಟ್ ಸಿಗಲ್ಲ ಹೆಚ್ಚು ಕಮ್ಮಿ ತಗ್ಗಿ ಬಗ್ಗಿ ಸಂಘ ಪರಿವಾರದಲ್ಲಿ ಪಕ್ಷ ಸಂಘಟನೆ ಮಾಡ್ಕೊಂಡು ಹಿಂಗ್ ಹೋಗ್ತಿದ್ರೆ ಅವಕಾಶಗಳನ್ನ ಬಿಜೆಪಿಯವ್ರು ಕೊಡ್ತಾರೆ ಇದು ಬಹಳ ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಖುಷಿ ವಿಚಾರ ಕಾಂಗ್ರೆಸ್ ಸ್ವಲ್ಪ ಪ್ರಭಾವಿರ ವ್ಯಕ್ತಿಗೆ ತಗೋಬೇಕಾರೆ ಬಿಜೆಪಿ ದಕ್ಕದೆ ಇನ್ನು ಉಡುಪಿ ಏನ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಣಿ ವ್ಯಕ್ತಿಗತ ಅನ್ನೋದ್ಕಿಂತ ಪಕ್ಷವಾದ ಮೇಲಿನ ರಾಜಕಾರಣ ಇಲ್ಲಿ ಇಲ್ಲಿ ಬಿಜೆಪಿ ಉಡುಪಿ ಕ್ಷೇತ್ರದಲ್ಲಿ ಮುನ್ನಡಿನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ